ಕಾಂಗ್ರೆಸ್ ಬಿಜೆಪಿ ದಳ ಮೈತ್ರಿಗಿಂತ ಬಹುಜನ ಸಮಾಜ ಪಾರ್ಟಿ ಈಗ ಬಹಳ ಸ್ಪಷ್ಟವಾಗಿ ಎಲ್ಲ ಮತದಾರರು ಕಾಂಗ್ರೆಸ್ಸು ಈಗ ನೋಡಿದೆ, ಮತ್ತು ಬಿಜೆಪಿ ದಳ ನೋಡಿದೆ, ಈಗ ಬಹುಜನ ಸಮಾಜ ಪಾರ್ಟಿ ಈ ದೇಶದಲ್ಲಿ ಒಳ್ಳೆ ಆಡಳಿತ ನೀಡಿದೆ ಅಂತೇಳಿ ಎಲ್ಲ ಕಡೆನೂ ರೆಸ್ಪಾನ್ಸ್ ಬರ್ತಾ ಇದೆ. ಯು ಪಿ ಯಲ್ಲಿ ನಡೀತಕ್ಕಂಥ, ಉತ್ತರ ಪ್ರದೇಶದಲ್ಲಿ ನಡೀತಕ್ಕಂಥ ಒಳ್ಳೆ ಆಡಳಿತ ಮತ್ತು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಅಕ್ಕ ಮಾಯಾವತಿ ಅವರು. ಆ ಥರ ನಮ್ಮ ಇಂಡಿಯಾದಲ್ಲಿ ಕೊಟ್ಟರೆ ಅವರು ಪ್ರಧಾನಿ ಆಗ್ಬೋದು, ಈ ದೇಶದಲ್ಲಿ ಪ್ರಧಾನಿ ಆದರೆ ಇಂಡಿಯಾದೆಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ ಈಗ ಒಳ್ಳೆ ಅಭಿಪ್ರಾಯಗಳನ್ನು ಸೂಚನೆ ಮಾಡ್ತಾ ಇದ್ದಾರೆ. ಅಭಿಪ್ರಾಯಗಳಲ್ಲೇ ಈಗ ನಾವು ಒಳ್ಳೆ ಇದನ್ನ ಎಲ್ಲ ನಾವಿತ್ತು ಮಾಲೂರು, ಬಂಗಾರಪೇಟೆ, ಮತ್ತು ಕೆ ಜಿ ಎಫ್, ಮತ್ತು ಕೋಲಾರ, ಮತ್ತು ಮುಳಬಾಗಿಲು, ಶ್ರೀನಿವಾಸಪುರ ಎಲ್ಲ ಕಡೆನೂ ಒಳ್ಳೆ ರೆಸ್ಪಾನ್ಸನ್ನು ನಾವು ಕಾಂಗ್ರೆಸ್ ಮತ್ತು ದಳಗಳು ಹೊರತುಪಡಿಸಿ ಬಹುಜನ ಸಮಾಜ ಪಟ್ಟಿನ ಇದು ಭಾರಿ ಗೆಲ್ಲುತ್ತೆ ಅಂತೇಳಿ ಎಲ್ಲ ಸಂಶೋಧನೆ ಮತ್ತು ಎಲ್ಲ ಕಾರ್ಯಕರ್ತರು ಹೇಳ್ತಂದರೆ ನಿಮ್ಗೆ ಆಶೀರ್ವಾದ ಇಸಲೇ ಮಾಡ್ತೀನಿ. ಯಾಕೆಂದರೆ ನೀವು ವಕೀಲರಾಗಿದ್ದೀರಿ, ವಕೀಲರಾಗಿರೋದ್ರಿಂದ ನಿಮ್ಮ ಕಾನೂನು ಬಗ್ಗೆ ಗೊತ್ತು, ಮತ್ತು ಈ ದೇಶದ ಅಭಿವೃದ್ಧಿ ಬಗ್ಗೆ ಗೊತ್ತು, ನಿಮಗೆ ಮಸೀದಿಗಳನ್ನು ಯಾವ ಜನಕ್ಕೆ ಮಾಡ್ತೀರಿ ಅಂತೇಳಿ ಅವ್ರಿಗೆ ಗೊತ್ತು ಅಂತೇಳಿ ಈಗ ಜನರ ಅಭಿಪ್ರಾಯ, ಮತದಾರರು ನಮ್ಮ ಹೆಚ್ಚಿನ ಒಲವನ್ನು ಬಹುಜನ ಸಮಾಜ ಪಾರ್ಟಿಗೆ ಎಲ್ಲ ಒಲವನ್ನು ನೋಡ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ. ನಿಮ್ಮ ನಾಯಕರು ಏನಾರು ಬರ್ತಾ ನಿಮಗೆ ಸಪೋರ್ಟ್ ಮಾಡಿದ್ದೀನಿ ಇಲ್ಲ? ಈಗ ನಮ್ಮದು ಎಲ್ಲ ಬೇರೆ ಕಡೆ ನಾರ್ತ್ ಕರ್ನಾಟಕದಲ್ಲಿ ಚುನಾವಣೆ ಇರೋದ್ರಿಂದ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮಾರ್ಸಂದ್ರ ಮುನಿಯಪ್ಪ ಮತ್ತು ಕೋಆರ್ಡಿನೇಟರ್ ಆದಂತಹ ಎಂ ಗೋಪಿನಾಥ್ ಸರ್ ಅವರು, ಮತ್ತು ನಮ್ಮ ಇನ್ನೊಬ್ಬ ಕೋಆರ್ಡಿನೇಟರ್ ಇರುತ್ತ ಮೈಸೂರು ಭಾಗದ ಚಾಮರಾಜನಗರದಲ್ಲಿ ನಿಂತಿದ್ದಾರೆ, ಅಲ್ಲಿ ಬಿಜಿ ಇರೋದ್ರಿಂದ ಯಾರೂ ಬಂದಿಲ್ಲ. ಈಗ ನಾನೇ ಇದು ನನ್ನ ರಾಜ್ಯ ಕಾರ್ಯದರ್ಶಿ ಮತ್ತು ಬಹುಜನ ಸಮಾಜ ಪಟ್ಟಿಯಲ್ಲಿ 25 ವರ್ಷ ಕೆಲಸ ಮಾಡಿದ್ದೀನಿ. ನನಗೆ ಈ ಭಾಗದಲ್ಲಿ ಸುಮಾರು 35 ವರ್ಷದಿಂದ ನಾನು ಈ ಭಾಗದಲ್ಲಿ ಎಲ್ಲ ರೈತರು ಮತ್ತು ನಿರ್ಗತಿಕರು ಬಡವರು ಪರವಾಗಿ ನಾನು ಹೋರಾಟ ಮಾಡಿದ್ದೀನಿ. ಮತ್ತು ನಾನು ವೃತ್ತಿಯಲ್ಲಿ ವಕೀಲನಾಗಿದ್ದು ಎಲ್ರಿಗೂ ಮತ್ತು ಸಹಕಾರ ಮತ್ತು ಸಮಯದಿಂದ ಎಲ್ಲರನ್ನೂ ನೋಡ್ತಾ ಇದ್ದೀನಿ. ನೋಡಿ, ಇವತ್ತು ಕಾಂಗ್ರೆಸ್ ಮತ್ತು ಬಿಜೆಪಿ ಒಂದು ನಾಣ್ಯದ ಎರಡು ಮುಖಗಳು. ಯಾಕಂತಂದರೆ ಕಾಂಗ್ರೆಸ್ ಸರ್ಕಾರ ಇವತ್ತು 75 ವರ್ಷಗಳಲ್ಲಿ 50 ವರ್ಷ ಕಾಂಗ್ರೆಸ್ ಸರ್ಕಾರ ಆಳ್ವಿಕೆ ಮಾಡಿದೆ. ಮತ್ತು ಕಾಂಗ್ರೆಸ್ ವೈಫಲ್ಯಗಳು ಏನು, ಈ ದೇಶದಲ್ಲಿ ಇರತಕ್ಕಂಥ ಅಹವಾಲ್ ಹಗರಣ, ಕಲ್ಲಿದ್ದಲ್ ಹಗರಣ, ಟೂಜಿ ಹಗರಣದಿಂದ ಈ ಹಗರಣಗಳಿಂದ ಸಾವಿರಾರು ಕೋಟಿ ರೂಪಾಯಿಗಳನ್ನು ಕಾಂಗ್ರೆಸ್ಸನ್ನು ಮಾಡ್ಕೊಂಡು ಬಂದಿದೆ. ಅದನ್ನೇ ಈಗ ಬಿಜೆಪಿ 10 ವರ್ಷದಲ್ಲಿ ಈಗ ಬಿಜೆಪಿ ಈ ದೇಶದ ಸ್ವರ್ಗನ್ನ ಮಾಡ್ತೀರಿ ಅಂತೇಳಿ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹೇಳಿದ್ರು. ಆದರೆ ಈ ದೇಶದಲ್ಲಿ ಮೊಟ್ಟ ಮೊದಲು ಮಾರಿಗೆ 2016ರಲ್ಲಿ ನೋಟು ಅಮಾನ್ಯೀಕರಣ ಮಾಡಿದ್ರು. ಅಮಾನ್ಯೀಕರಣ ಮಾಡಿದಲ್ಲ, ಈಗ ಎಲ್ಲ ಬಡವರು ಮತ್ತು ವ್ಯಾಪಾರಸ್ಥರು ಮತ್ತು ಕೂಲಿ ಕಾರ್ಮಿಕರ ಏನು ಈ ಕೂಡಿಟ್ಟ ಹಣ ಈ ಮದುವೆ ಮಾಡೋದಕ್ಕೆ ಮತ್ತು ಕಾಯಿಲೆಗಳಿದೆ ಇರೋದಕ್ಕೆ ಮತ್ತು ಮುಂದಿನ ಭವಿಷ್ಯಕ್ಕೋಸ್ಕರ ಕೂಡಿಟ್ಟ ಹಣನ ಇಟ್ಕೊಂಡು ಬ್ಯಾಂಕ್ಗಳೆಲ್ಲ ಹಾಕಿದ್ರು. ಆ ಬ್ಯಾಂಕ್ಗಳೆಲ್ಲ ಹಾಕಿದಾಗ ಯಾವುದೇ ರೀತಿಯಲ್ಲಿ ಪಾಪ ಅವ್ರಿಗೆ ಉಪಯೋಗ ಆಗಲಿಲ್ಲ. ಅದು ಲೈನ್ ಹಂಗೆ ನಿಂತ್ಕೊಂಡು ಹೋಗಿ ಬ್ಯಾಂಕ್ಗಳ ಹತ್ರ ಲೈನ್ ಹಂಗೆ ನಿಂತ್ಕೊಂಡು ಹೋಗಿರ್ತಕ್ಕಂಥ ಸಾವು ನೋವುಗಳನ್ನು ಅನುಭವಿಸಿದ್ರು. ಆದರೆ ನರೇಂದ್ರ ಮೋದಿ ಅವರು ಅಟ್ಲೀಸ್ಟ್ ಆ ಸಾವು ನೋವು ಅನುಭವಿಸಿರ್ತಕ್ಕಂಥ ಸಾಮಾನ್ಯ ಜನರ ಒಂದು ಸಂತಾಪಕ ಸೂಚಕ ಕೂಡ ಒಂದು ಪತ್ರಿಕೆಯಲ್ಲಿ ಸಹ ಒಂದು ಮೀಡಿಯಾದಲ್ಲಿ ಬಂದು ಹೇಳಲಿಲ್ಲ. ಅದೇ ರೀತಿಯಲ್ಲಿ ಮತ್ತೆ ಏನೋ ಈ ದೇಶದಲ್ಲಿ ಇರ್ತಕ್ಕಂಥ ಕಪ್ಪು ಹಣವನ್ನು ತೆಗೆದುಕೊಂಡು ಬಂದು ಪ್ರತಿಯೊಬ್ಬರ ಅಕೌಂಟಲ್ಲಿ 15 ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರು. ಅದು ಇದುವರೆಗೂ ಯಾರಿಗೂ 15 ರೂಪಾಯಿ ಕೂಡ ಬರಲಿಲ್ಲ. ಆದರೆ ಕಪ್ಪು ಹಣ ಇರ್ತಕ್ಕಂಥವರು ಇಡೀ ದೇಶವನ್ನು ಬಿಟ್ಟು ಹೋದರು. ಆದರೆ ಇವತ್ತು ದೇಶ ಬಿಟ್ಟು ಹೋದವರಿಗೆ 76 ಲಕ್ಷ ಕೋಟಿಯನ್ನು ಸಾಲವನ್ನು ಮಾಡಿದ್ದಾರೆ. ಅದೇ ನಮ್ಮ ರೈತರು ಮತ್ತು ಕೂಲಿ ಕಾರ್ಮಿಕರು ನಿರ್ಗತಿಕರು ಯಾವುದಾದರೂ ಸಾಲ ಮನ್ನಾ ಮಾಡಿದ್ದಾರೆ ಅಂದರೆ ಯಾರ್ದು ಮಾಡಿಲ್ಲ. ಆದರೆ ಯಾರು ಇವತ್ತು ಅದಾನಿ ಅಂಬಾನಿ ಇವರು ಜೋಬ್ಗಳಿಗೆ ಹಣ ಹೋಗ್ತಾ ಇದೆ ಅವರು ಇವತ್ತು ಶ್ರೀಮಂತರಾಗ್ತಾ ಇದ್ದಾರೆ. ಆದರೆ ಬಡವರು ಮಕ್ಕಳು ಬಡವರಾಗ್ತಾ ಇದ್ದಾರೆ ಮತ್ತು ಶ್ರೀಮಂತರು ಶ್ರೀಮಂತರಾಗ್ತಾ ಇದ್ದಾರೆ. ಆದ್ದರಿಂದ ಇವತ್ತು ಏನು ಕಾಂಗ್ರೆಸ್ ಗ್ಯಾರಂಟಿ ಮತ್ತು ಮೋದಿ ಗ್ಯಾರಂಟಿ ಅಂತಂದರೆ ಆ ಎರಡು ಗ್ಯಾರಂಟಿಗಳು ಬೋಗಸ್ ಗ್ಯಾರಂಟಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಚುನಾವಣೆಗಳಲ್ಲಿ ಹುಟ್ಟುವಂಥ ಇವು ಎಳಕೂಸು ಗ್ಯಾರಂಟಿಗಳು. ಚುನಾವಣೆ ಮುಗಿದ ನಂತರ ಯಾವುದೇ ರೀತಿಯಲ್ಲಿ ಇವರು ಒಂದು ಯೋಜನೆಗಳು ರೂಪಿಸಲ್ಲ, ಜನಸಾಮಾನ್ಯರ ಒಂದು ಅಭಿವೃದ್ಧಿಯನ್ನು ಮಾಡಲ್ಲ, ಮತ್ತು 5 ವರ್ಷ ಆದ ನಂತರ ಇನ್ನೊಂದು ಗ್ಯಾರಂಟಿ ಅಂತೇಳಿ ಇಟ್ಕೊಂಡು ಮತ್ತು ಜನರನ್ನು ಯಾಮಾರಿಸಿ ಹಣ ಎಂಡ ಸಾವಿರ 500 ಸಾವಿರ ಕೊಟ್ಟು ಇವ್ರಿಗೆ ಓಟ್ ಹಾಕ್ಕೊಂಡು ಮತ್ತು ಯಾಮಾರಿಸ್ತಾರೆ. ಆದರೆ ಇವತ್ತು ಈ ದೇಶದಲ್ಲಿ 20% 2010ರಿಂದ 10 ವರ್ಷದಲ್ಲಿ 20% ಸರ್ಕಾರಿ ಉದ್ಯೋಗಗಳನ್ನು ಕಡಿತ ಮಾಡಿದ್ದಾರೆ. ಹಾಗಾದರೆ ಈ ದೇಶದಲ್ಲಿ 10 ವರ್ಷದಲ್ಲಿ 140 ಕೋಟಿ ಇರ್ತಕ್ಕಂಥ ಜನಸಂಖ್ಯೆ ಇವತ್ತೊಂದು ಇವತ್ತು 30 ಲಕ್ಷ ಉದ್ಯೋಗಗಳನ್ನು ಕಡಿತ ಮಾಡಿದ್ದಾರೆ. ಆದರೆ ಈ ದೇಶದಲ್ಲಿ 75% ಇರ್ತಕ್ಕಂಥ ರೈತರು ಇವತ್ತು ಕೃಷಿಯನ್ನು ಅವಲಂಬನೆ ಮಾಡಿದ್ದಾರೆ. ಆ ಕೃಷಿಯವರಿಗೆ ಸರಿಯಾಗಿ ಒಂದು ಏನು ಬೆಳೆಗಳು ಬೆಳೀತಾರೋ ಅದಕ್ಕೆ ಸರಿಯಾದ ಬೆಳೆಗಳನ್ನು ಕೂಡ ನಿಧಿ ಮಾಡಿಲ್ಲ. ಆದ್ದರಿಂದ ಬಹುಜನ ಸಮಾಜ ಪಾರ್ಟಿ ನಮ್ಮದು ಏನು ಗುರಿ ಅಂದರೆ ಈ ದೇಶದಲ್ಲಿ
ಈ ದೇಶದಲ್ಲಿ ಶಿಕ್ಷಣವನ್ನ ಸಾರ್ವತ್ರಿಕರಣ ಮಾಡೋದು ಮತ್ತು ಆರೋಗ್ಯ ಫ್ರೀ ಕೊಡೋದು ಮತ್ತು ಈ ಭೂಮಿಯನ್ನ ಎಲ್ಲರಿಗೂ ಈ ದೇಶದಲ್ಲಿ ಇರತಕ್ಕಂಥ ಬಡವರಿಗೆ ಸಮಾನವಾಗಿ ಹಂಚಿಕೆ ಮಾಡೋದು ಇದು, ಮತ್ತು ಸರ್ಕಾರಿ ಉದ್ಯೋಗಗಳನ್ನ ಕೊಡಿಸೋದು, ಮತ್ತು 2007 to 2011 ಈ ಬಹುಜನ ಸಮಾಜ ಪಾರ್ಟಿ ಉತ್ತರ ಪ್ರದೇಶದಲ್ಲಿ ಆಡಳಿತ ಮಾಡಿದಾಗ ಅಕ್ಕ ಮಾಯಾವತಿ ಅವರು ಆ ಒಂದು ಪ್ರದೇಶದಲ್ಲಿರ್ತಕ್ಕಂಥ ಜನರಿಗೆ ಎಲ್ಲ ಬಡಬಗ್ಗರು ಎಲ್ಲ ಶ್ರೀಮಂತರಿಂದ ಬಡಬಗ್ಗರು ಇರ್ತಕ್ಕಂಥ ಎಲ್ಲ ಬಡಬಗ್ಗರಿಗೆ 1,10,00,000 acres ಭೂಮಿಯನ್ನು ಹಂಚಿಕೆ ಮಾಡಿದ್ದಾರೆ. ಮತ್ತು ಎಲ್ಲ SC ST OBC ಮುಂದುವರೆದ ಜಾತಿಗಳು ಕೂಡ ಸರಿ ಸಮಾನವಾಗಿ ಒಂದು ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಮತ್ತು 20,00,000 ಉದ್ಯೋಗಗಳನ್ನು ಕೊಟ್ಟಿದ್ದಾರೆ. ಮತ್ತು ಏನು ಒಂದು ರೈತರ ಒಂದು ಏನು ಭೂ ಸ್ವಾಧೀನ ಆಗಿತ್ತೋ ಆ ಭೂ ಸ್ವಾಧೀನ ಆಗಿರುವ ಒಂದು ರೈತರಿಗೆ ಯಾವತ್ತೂ ಅವರು ರೈತರನ್ನು ಗುಲಾಮರಾಗಿ ನೋಡಲಿಲ್ಲ. ಅವರ ಮಾಲೀಕರ ಜೊತೆಯಲ್ಲಿ ಮಾಲೀಕರ ರೈತರು ಕೂಡ ಮಾಲೀಕರು ಅಂತೇಳಿ ಒಂದು ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಏನಂದರೆ ಅವರು 25 ವರ್ಷ 25,000 ಮತ್ತು 20,00,000 ಒಂದು ಪರಿಹಾರ ರೂಪಗಳನ್ನು ಕೊಟ್ಟು ಯಾವುದೇ ರೀತಿಯಲ್ಲಿ ರೈತರನ್ನು ಗುಲಾಮ ರೀತಿ ನೋಡಿಲ್ಲ. ಅವರು ಯಾವತ್ತು ತಲೆ ಎತ್ಕೊಂಡ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ನೋಡಿ, ಇವತ್ತು ಚುನಾವಣೆ ಬಾಂಡುಗಳಂತ ಬಂದಿದೆ. ಚುನಾವಣೆ ಬಾಂಡುಗಳಲ್ಲಿ ಇವತ್ತು BJP ಇವತ್ತು 5,000 crore ಇವತ್ತು ಅದಾನಿ ಅಂಬಾನಿ ಪ್ರೈವೇಟ್ ಸೆಕ್ಟರ್ಗಳು ಮತ್ತು ಕೈಗಾರಿಕಾ ಉದ್ಯಮಗಳು ರಿಯಲ್ ಎಸ್ಟೇಟ್ ಉದ್ಯಮಗಳ ಕಡೆಯಿಂದ ಇವತ್ತು ಹಣವನ್ನು ಹಾಕಿಸ್ಕೊಂಡು ಚುನಾವಣೆಗಳನ್ನು ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷವು ಸಹ ಬಂಡವಾಳಶಾಹಿಗಳ ಜೊತೆಯಲ್ಲಿ ವಿಲೀನ ಆಗಿ ಆ ಪಕ್ಷಗಳಿಗೆ ಹಣವನ್ನು ಹಾಕಿಸ್ಕೊಂಡು ಇವತ್ತು ಚುನಾವಣೆಗಳು ಮಾಡಿದೆ. ಆದರೆ ಇವು ಯಾವ ಪಕ್ಷಗಳನ್ನು ಈ ಬಡವರು ಮತ್ತು ಶೋಷಿತರ ಪರವಾಗಿ ಯಾವ ಪಕ್ಷಗಳು ಇಲ್ಲ, ಅದೇನಾಗಿದೆ ಈ ದೇಶದಲ್ಲಿ ಸಶಕ್ತ ಮತ್ತು ಈ ಬಲಿಷ್ಠ ರಾಷ್ಟ್ರವನ್ನು ಆಗಲು ಇವತ್ತು ಬಹುಜನ ಸಮಾಜ ಪಾರ್ಟಿ ಇವತ್ತು ಮುಂದೆ ನಿಂತಿದೆ. ಇವತ್ತು ಬಹುಜನ ಸಮಾಜ ಪಾರ್ಟಿ ಇವತ್ತು ಬಹುಜನ ಸಮಾಜ 3ನೇ ರಾಷ್ಟ್ರೀಯ ಪಕ್ಷ ಬಹುಜನ ಸಮಾಜ ಪಾರ್ಟಿ ಇವತ್ತು ಯಾವುದೇ ಒಂದು ನೈಜ ಪೈಸೆ ಕೊಡೋನು ಯಾರು ಬಂಡವಾಳಶಾಹಿಗಳ ಹತ್ರನು ನಾವು ಇಸ್ಕೊಂಡಿಲ್ಲ. ಯಾವುದು ಬಂಡವಾಳ ಯಾರು ಜನಸಾಮಾನ್ಯರು ಕೊಡ್ತಾರೋ ಆ ಜನಸಾಮಾನ್ಯರು ಕೊಟ್ಟಿರ್ತಕ್ಕಂಥ ಹಣದಿಂದ ಇವತ್ತು ರಾಷ್ಟ್ರೀಯ ಪಕ್ಷ ಆಗಿದೆ. ಇವತ್ತು ಬಂದರೆ ಇವಾಗ ಏನಾದರೂ ಬಹುಜನ ಸಮಾಜ ಪಾರ್ಟಿ ನೀವು ಓಟ್ ಹಾಕಿ ಗೆಲ್ಲಿಸಿದ್ರೆ ಈ ದೇಶದಲ್ಲಿ ಎಲ್ಲ ಬಡಬಗ್ಗರು ಶೋಷಿತರು ಮತ್ತು ಎಲ್ಲ ನಿರ್ಗತಿ ಪರವಾಗಿ ನಾವು ಕೆಲಸ ಮಾಡ್ತೀರಿ ಅಂತ ಹೇಳ್ತಾ ಇದ್ದೀನಿ. ಅದರಿಂದ ಕೋಲಾರ ಜನತೆ ನನಗೆ ಈ ಬಾರಿ ಆಶೀರ್ವಾದ ಮಾಡ್ತಾರ ಅಂತ ನಂಬಿಕೆ ಇದೆ. ಯಾಕೆಂತಂದರೆ ಕಾಂಗ್ರೆಸ್ ಮತ್ತು BJP ಮತ್ತು ದಳಗಳ ಒಂದು ನಾಟಕಗಳು ಜನರಿಗೆ ಗೊತ್ತಾಗಿದೆ. ಆದರೆ ಹೊಸದಾಗಿ ಬಹುಜನ ಸಮಾಜ ಪಾರ್ಟಿ ಬರಬೇಕು, ಈ ದೇಶದಲ್ಲಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿಬೇಕಂತ ಜನರ ಭಾವನೆಯಲ್ಲಿದೆ. ಆದ್ದರಿಂದ ನಾನು ಈ ಬಾರಿ ಗೆಲ್ತೀನಿ, ಇಲ್ಲಿ ತೋರಿಸ್ತೀನಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಕ್ರಮ ಸಂಖ್ಯೆ ನಿಮಗೆ ನಮ್ಮದು ಕ್ರಮ ಸಂಖ್ಯೆ 1 3 ಆನೆ ಗುರುತು.